ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತೇಳಿ, ಕಾಮರ್ಸ್ನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು. ಈಗಾಗಲೇ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ 2.5 ವರ್ಷ 3 ವರ್ಷ ಆಗ್ತಾ ಬಂತು. ಆಗ ನಮ್ಮ ಕಾಮರ್ಸ್ನಲ್ಲಿ ಗ್ರಾಮದಲ್ಲಿ ಯಾವ ಕೆಲಸ ಕಾರ್ಯಗಳು ಏನು ಇರಲಿಲ್ಲ. ಇವತ್ತಿನ ದಿನದಲ್ಲಿ ನಮ್ಮ MTV ನಾಗರಾಜನವರು 2004 ಬಂದ ಮೇಲೆ ಇವತ್ತು ಕಾಮರ್ಸ್ನಲ್ಲಿ ಒಂದು ಕುಗ್ರಾಮ ಆಗಿತ್ತು. ಅದನ್ನು ಯಾರು ನೋಡೋಂಥ ರಾಜಕೀಯ ವ್ಯಕ್ತಿಗಳು ನಮ್ಮಲ್ಲಿ ಯಾರೂ ಇರಲಿಲ್ಲ. ನಮ್ಮ MTV ನಾಗರಾಜನವರು ಬಂದಮೇಲೆ ಕಾಮರ್ಸಲ್ಲಿ ಬಂದು ನೋಡಿ, ಗ್ರಾಮ ಇನ್ನೂ ಇಷ್ಟು ಈ ಮಟ್ಟದಲ್ಲಿ ಇದೆಯಲ್ಲಪ್ಪ ಅಂಥೇಳಿ ಎಲ್ಲ ವ್ಯವಸ್ಥೆಗಳು ಈ 2004 2018 ಕಾಮರ್ಸಲ್ಲಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಕುಡಿಯೋ ನೀರು ಸಮಸ್ಯೆ ಇತ್ತು, ಓವರ್ ಟ್ಯಾಂಕ್ ಇರಲಿಲ್ಲ, ಮನೆ ಮನೆ ನಿಲ್ಲಿ ಎಲ್ಲ ಕೆಲಸಗಳನ್ನು ಸಹ ನಮ್ಮ MTV ನಾಗರಾಜನವರು ಮಾಡಿಕೊಟ್ಟಿದ್ದಾರೆ. ಹಾಗೆ ಇನ್ನೇ ಸ್ವಲ್ಪ ಕೆಲಸ ಕಾರ್ಯಗಳಿದ್ದಾರೆ, ಅದನ್ನು ಸಹ ಹೇಳಿದ್ದೀನಿ ನಮ್ಮ MTV ನಾಗರಾಜನವರಿಗೆ. ಅವರು ಸ್ವತಃ ನನ್ನ ಕೆಲಸ ಎನಿ ಟೈಮ್ ನಾನು ಮಾಡ್ಕೊಡ್ತೀನಪ್ಪ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ ಅಂತ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಅದರಿಂದ ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಈ ನಮ್ಮ ಹೊಸಕೋಟೆ ತಾಲೂಕಿಗೆ ನಮ್ಮ MTV ನಾಗರಾಜನ ಬಂದಮೇಲೆ ನಮ್ಮ ತಾಲೂಕಿಗೆ ಒಂದು ವಿಹಾರ ಅನ್ಸ್ಕೊಂಡಿತ್ತು ಅಂತ ಒಂದು ತಾಲೂಕನ ಇವತ್ತು ನಮ್ಮ ಯಾವುದೇ ಒಂದು 350 ಹಳ್ಳಿಗಳಿರ್ಬೋದು, 350 ಹಳ್ಳಿಗಳಲ್ಲಿ ಇವತ್ತು ಒಳ್ಳೆ ಕೆಲಸ ಆಗಿದೆ ಅಂತಂದರೆ ಅದು ನಮ್ಮ MTV ನಾಗರಾಜನಿಂದ ಸಾಧ್ಯ ಅಷ್ಟೇ. ಈ ಬೇರೆ ರಾಜಕಾರಣಿಗಳು ಇಂತಿಂಥವ್ರು 25 ವರ್ಷದಿಂದ ರಾಜ್ಯ ಆಳಿದ್ರು, ಏನೇನೋ ಮಾಡಿದ್ರು, ನಮ್ಮ ತಾಲೂಕು ಆಳಿದ್ರು, ಯಾವುದೂ ಒಂದು ಒಳ್ಳೆ ಕೆಲಸ ಇಲ್ಲ, ಬರೀ ಇದೇ ಗಲಾಟೆ ಕೇಸು ಕಂಪ್ಲೇಂಟ್ ಅಂತಲೇ ಹೋಗಬೇಕಾಯಿತು. ನಮ್ಮ ಚಿಕ್ಕ ಒಂದು ಹಳ್ಳಿಯಲ್ಲೇ ನಾವು 5 ವರ್ಷದಲ್ಲಿ ಸುಮಾರು ಕೇಸು ಕೋರ್ಟ್ಗಳು. ಈಗ ನಮ್ಮ ಬಡವರ ಜನ, ನಮ್ಮ ಒಂದು ಕುಗ್ರಾಮ ಬೆಳಗ್ಗೆ ಹೋದರೆ ಸಂಜೆವರೆಗೂ ಎಲ್ಲ ದುಡಿಯಂಥ ಜನ ಇರೋದು, ಅಂಥ ಜನದ ಮಧ್ಯೆ ನಾವು ಟೇಸ್ಟ್ನ ಕಂಪ್ಲೇಂಟ್ ಅಂತೇ ಆಗ್ತಾಯಿತ್ತು. ಇವತ್ತು ಕಾಮರ್ಸ್ನಲ್ಲಿ ಒಂದು ನೆಮ್ಮದಿಯಾಗಿ ಇದೆ ಅಂತಂದರೆ ನಮ್ಮ MTV ನಾಗರಾಜನೇ ಕಾರಣ. ಅದಕ್ಕೆ ಅವರು 3 ಸರಿ ಶಾಸಕರಾಗಿ, 4 ಸರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಅವರಿಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಮಿಸ್ ಮಾಡಬಾರ್ದಂತ ನಮ್ಮ ಕಡೆಯಿಂದ ಸತ ನಾವು ಯಾವ ಎನಿ ಟೈಮ್ ನಾವು ನಮ್ಮ ನಾಗರಾಜನಗೋಸ್ಕರ ಹೋರಾಡೋಕ್ಕೆ ನಾವು ಅವಾಗ ಸಿದ್ಧವಾಗಿದ್ದೀರಿ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಓಕೆ.